ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ತೊಂಬತ್ತು ಸಂಖ್ಯೆ ನೂರ ಎಪ್ಪತ್ತೈದು ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಪಿಲಿಪ್ ನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನ ಸ್ವ ಆತ್ಮವಿಶ್ವಾಸವಾಗಲಿ ಸ್ವ ಅವಲಂಬನೆಯನ್ನಾಗಲಿ ಅಪೇಕ್ಷೆ ಪಡದೆ ಬದಲಾಗಿ ದೇವರಲ್ಲಿ ಭರವಸೆ ಇಟ್ಟು ಆತನ ವಾಗ್ದಾನಗಳ ಮೇಲೆ ಆತನ ಕೃಪೆಯ ಸಮಾಯೋಚಿತವಾದ ಸಹಾಯದ ಮೇಲೆ ಆತುಕೊಳ್ಳುವುದನ್ನು ಅಪೇಕ್ಷಿಸಲಾಗಿದೆ ಇದು ಅಪೇಕ್ಷಣೀಯ ಧೀನತೆ ಹಾಗೂ ನಮ್ರತೆಯನ್ನು ಕಾಪಾಡುತ್ತದೆ ಹೇಗಿರುವುದರಿಂದ ಅಪೋಸ್ತಲನ್ನು ವ್ಯಕ್ತಪಡಿಸುವಂತಹ ನನ್ನನ್ನು ಬಲಪಡಿಸುವ ಕ್ರಿಸ್ತನ ಮೂಲಕ ನಾನು ಎಲ್ಲವನ್ನೂ ಮಾಡಬಲ್ಲೆನು ಎಂಬುವ ಧೈರ್ಯ ಹಾಗೂ ಬಲವನ್ನು ಕೊಡುತ್ತದೆ ಪುನಃ ಸಂತ ಪೌಲರು ಹೀಗೆ ಪ್ರಕಟಿಸುತ್ತಾರೆ ನಮಗಿರುವ ಸಾಮರ್ಥ್ಯವು ದೇವರಿಂದಲೇ ಬಂದದ್ದು ಹೀಗೆ ದೇವರ ಮೇಲಿನ ನಂಬಿಕೆ ಹಾಗೂ ಆತನ ವಾಗ್ದಾನಗಳ ಮೂಲಕ ಪ್ರೇರೇಪಿಸಲ್ಪಟ್ಟು ದೇವರಿಂದ ಕಲಿತವರು ಕರ್ತನಲ್ಲಿಯೂ ಆತನ ಅತ್ಯಾಧಿಕವಾದ ಶಕ್ತಿಯಲ್ಲಿಯೂ ಬಲಗೊಳ್ಳುವೆವು ಎಫೆಸದವರಿಗೆ ಆರನೇ ಅಧ್ಯಾಯ ಹತ್ತನೇ ವಚನ ನೀತಿವಂತನು ಸಿಂಹದಂತೆ ಬಲಶಾಲಿಯಾಗಿದ್ದಾನೆ ಭಯಪಡೆನು ಮನುಷ್ಯನು ನನಗೆ ಏನು ಮಾಡನು ಮನುಷ್ಯನು ನನ್ನ ಬಗ್ಗೆ ಏನಾದರೂ ಹೇಳುವುದನ್ನಾಗಲಿ ಅಥವಾ ನನಗೆ ಮಾಡುವುದನ್ನಾಗಲಿ ನಾನು ಲಕ್ಷಿಸುವುದೇ ಇಲ್ಲ ಸರ್ವಶಕ್ತ ಸೃಷ್ಟಿಕರ್ತನಾದ ನನ್ನ ತಂದೆಯು ಹಾಗೂ ವಿಮೋಚಕನಾದ ನನ್ನ ಹಿರಿಯ ಸಹೋದರನು ನನ್ನೊಂದಿಗೆ ಇರುವವರೆಗೆ ಅವರ ಮಿತಿ ಮೀರಿದ ಶ್ರೇಷ್ಠ ಮತ್ತು ಅಮೂಲ್ಯ ವಾಗ್ದಾನಗಳ ಮೇಲೆ ಭರವಸೆಯಿಟ್ಟು ತೃಪ್ತನಾಗಿರುವೆನು ಎಂದು ಹೇಳುತ್ತಾನೆ ಆ